ಬಹಳ ಸಂತೋಷ. ನನ್ನ ಹುಡುಕ್ತಾ ಇದ್ದಾರಲ್ಲ, ನನ್ನ ಮೇಲೆ ಅಷ್ಟು ಪ್ರೀತಿ ಇದೆಯಲ್ಲ, ನಾನು ಕಳೆದೋಗಿದ್ದೀನಿ ಅನ್ನೋದು ಅಷ್ಟು ಅವ್ರಿಗೆ ನನ್ನ ಬಗ್ಗೆ ಗಮನ ಇದೆಯಲ್ಲ, ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಸರ್, ಯತ್ನಾಳವ್ರ ಮೇಲೆ ತಾವು ಒಂದು ಮಾತಾಡಿದ್ರಿ ಸರ್, ನಿಮ್ಮ ಮನ್ಸಿಗೆ ಸೇರಿಸಿ ಅಂತ. ಹಾಗೆ ಅವ್ರ ಕೂಡ ಒಂದು ಟ್ವೀಟ್ ಮಾಡಿದರೆ, ಫೇಲ್ ಮೇಲಿದ್ದಾರೆ ಆ ನಾಯಕರು, ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಹೇಳಿ. ಅವ್ರದ್ದೇನೋ ಕೇಸ್ ಹಾಕಿದ್ದಾರೆ ಅಂತ ಮಾಧ್ಯಮದವ್ರು ಕೇಳಿದ್ರು. ಅವರು ಈ ಕೇಸ್ಗೆ ಏನು ಸಂಬಂಧ ಅದು ಕೇಳಿದ್ವಿ ನಾನು, ನಿಮ್ಮ ಅನುಸರಿಸ್ಬೇಕು ಅಂತ. ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದೀನಲ್ಲ, 1 ಕೋಟಿ ರೂಪಾಯಿ ದುಡ್ಡು ಕಟ್ಬಿಟ್ಟು 100 ಕೋಟಿಗೆ, ಅದಕ್ಕೆ ಪಾಪ ಏನೋ ಒಂದು ನನಗೆ ಏನಾದ್ರು ಮಾಡೋಕ್ಕಾಗ್ತದೆ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಮಾಡಲಿ. ಅವ್ರ ಪಾರ್ಟಿಯವ್ರು ಕೇಳ್ಬೇಕು, ನಾನು ಯಾಕೆ ಅವ್ರ ಪಾರ್ಟಿ ವಿಚಾರ ಮಾತಾಡಕ್ಕೆ ಹೋಗಿ. ಅವ್ರು ಉಂಟು, ಅವ್ರ ಪಾರ್ಟಿ ಉಂಟು, ನಂದು ಏನಾಯ್ತಾರೆ ಸಮಾಧಾನ ಮಾಡಿ, ನಾನು ವಿಚಾರ ಮಾತಾಡಕ್ಕೆ ಹೋಗುದಿಲ್ಲ. ಸ್ಮರ ವಿಚಾರಗಳು ಎಲ್ಲ ಸಾಕಷ್ಟು ವಿಚಾರಗಳಿದ್ದಾವೆ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು, ಏನೆಲ್ಲ ವಿಚಾರಗಳ ಸಲಹೆ ಕೊಡ್ತೀರಾ ಸರ್ಕಾರದಿಂದ? ವಿರೋಧ ಪಾರ್ಟಿಯವರು ಅವ್ರಿಗೆ ಏನೇನು ಬೇಕೋ, ಏನೇನು ಗಮನ ಸೆಳಿಬೇಕೋ ಸರ್ಕಾರಕ್ಕೆ ಗಮನ ಸೆಳೆದು ಉತ್ತರ ಕೊಟ್ಟು ಒಳ್ಳೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಬಹಳ ಸಂತೋಷ, ನನ್ನ ಹುಡುಕ್ತಾ ಇದ್ದಾರಲ್ಲ, ನನ್ನ ಮೇಲೆ ಅಷ್ಟು ಪ್ರೀತಿ ಇದೆಯಲ್ಲ, ನಾನು ಕಳೆದೋಗಿದ್ದೀನಿ ಅನ್ನೋದು ಅಷ್ಟು ಅವ್ರಿಗೆ ನನ್ನ ಬಗ್ಗೆ ಗಮನ ಇದೆಯಲ್ಲ, ಅವ್ರಿಗೆ ನಾನು ಆಭಾರಿಯಾಗಿದ್ದೇನೆ. ಸರ್, ಯತ್ನಾಳವ್ರ ಮೇಲೆ ತಾವು ಒಂದು ಮಾತಾಡಿದ್ರಿ ಸರ್, ನಿಮ್ಮ ಮನ್ಸಿಗೆ ಸೇರಿಸಿ ಅಂತ. ಹಾಗೆ ಅವ್ರು ಕೂಡ ಒಂದು ಟ್ವೀಟ್ ಮಾಡಿದರೆ, ಫೇಲ್ ಮೇಲಿದ್ದಾರೆ ಆ ನಾಯಕರು, ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಹೇಳಿ. ಅವ್ರದ್ದೇನೋ ಕೇಸ್ ಹಾಕಿದ್ದಾರೆ ಅಂತ ಮಾಧ್ಯಮದವ್ರು ಕೇಳಿದ್ರು. ಅವರು ಈ ಕೇಸ್ಗೆ ಏನು ಸಂಬಂಧ ಅದು ಕೇಳಿದ್ವಿ ನಾನು, ನಿಮ್ಮ ಅನುಸರಿಸ್ಬೇಕು ಅಂತ. ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದೀನಲ್ಲ, 1 ಕೋಟಿ ರೂಪಾಯಿ ದುಡ್ಡು ಕಟ್ಬಿಟ್ಟು 100 ಕೋಟಿಗೆ, ಅದಕ್ಕೆ ಪಾಪ ಏನೋ ಒಂದು ನನಗೆ ಏನಾದ್ರು ಮಾಡೋಕ್ಕಾಗ್ತದೆ ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಮಾಡಲಿ. ಅವ್ರ ಪಾರ್ಟಿಯವ್ರು ಕೇಳ್ಬೇಕು, ನಾನು ಯಾಕೆ ಅವ್ರ ಪಾರ್ಟಿ ವಿಚಾರ ಮಾತಾಡಕ್ಕೆ ಹೋಗಿ. ಅವ್ರು ಉಂಟು, ಅವ್ರ ಪಾರ್ಟಿ ಉಂಟು, ನಂದು ಏನಾಯ್ತಾರೆ ಸಮಾಧಾನ ಮಾಡಿ, ನಾನು ವಿಚಾರ ಮಾತಾಡಕ್ಕೆ ಹೋಗುದಿಲ್ಲ. ಸ್ಮರ ವಿಚಾರಗಳು ಎಲ್ಲ ಸಾಕಷ್ಟು ವಿಚಾರಗಳಿದ್ದಾವೆ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು, ಏನೆಲ್ಲ ವಿಚಾರಗಳ ಸಲಹೆ ಕೊಡ್ತೀರಾ ಸರ್ಕಾರದಿಂದ? ವಿರೋಧ ಪಾರ್ಟಿಯವರು ಅವ್ರಿಗೆ ಏನೇನು ಬೇಕೋ, ಏನೇನು ಗಮನ ಸೆಳಿಬೇಕೋ ಸರ್ಕಾರಕ್ಕೆ ಗಮನ ಸೆಳೆದು ಉತ್ತರ ಕೊಟ್ಟು ಒಳ್ಳೆ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.